ಉತ್ತರವನ್ನ ಕೊಟ್ಟಂತಹ ಡಾಕ್ಟರ್ ರವೀಂದ್ರ ಗೌಡ ಅವರು ನಮ್ಮೊಂದಿಗಿದ್ದಾರೆ. ಮರಮಾಡಿಕೊಳ್ಳೋಣ, ಚಪ್ಪಾಳೆಗಳ ಮುಖೇನ ಶ್ರೀ ರವೀಂದ್ರ ಗೌಡ. ಡಾಕ್ಟರ್ ರವೀಂದ್ರ ಗೌಡ ಅವರ ನಂತರ ಅಶ್ವಥ್ ನಾರಾಯಣ ಅವರು ವೇದಿಕೆ ಗಮನಿಸಬೇಕು ಬಿಜೆಪಿ ಮುಖಂಡರು. ಮಂಡ್ಯ ಜಿಲ್ಲೆಯ ನನ್ನ ಎಲ್ಲ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಯಾವ ಒಂದು ವಿಚಾರದಲ್ಲಿ ನಾವು ಅತ್ಯಂತ ಆತಂಕಕ್ಕೊಳಗಾಗಿದ್ವೋ, ಅತ್ಯಂತ ಗಂಭೀರವಾಗಿ ನೋವಿಗೆ ತುತ್ತಾಗಿದ್ವೋ, ಆ ವಿಚಾರದಲ್ಲಿ ನೀವು ನನ್ನ ಜಿಲ್ಲೆಯ ಹೆಮ್ಮೆಯನ್ನು ಎತ್ತಿಡಿದಿದ್ದೀರಿ. ಈ ಜಿಲ್ಲೆ ಪ್ರೀತಿ ವಿಶ್ವಾಸಕ್ಕಷ್ಟೇ ಬಗ್ಗುತ್ತೆ, ನಿಮ್ಮ ಹಣಕ್ಕೆ ಅಧಿಕಾರಕ್ಕೆ ಮದಕ್ಕೆ ಬಗ್ಗೋ ಜನ ಅಲ್ಲ ನಾವು ಅನ್ನುವಂಥದ್ದನ್ನು ಪ್ರೂವ್ ಮಾಡಿದ್ದೀರಿ. ಅದಕ್ಕೋಸ್ಕರ ನಾನು ನನ್ನ ಜಿಲ್ಲೆ ಎಲ್ಲ ಜನರಿಗೂ ಋಣಿಯಾಗಿರ್ತೀನಿ. ಶ್ರೀ ಅಂಬರೀಶ್ರವರ ಹುಟ್ಟುಹಬ್ಬ ಜೊತೆ ಜೊತೆಗೇನೆ ವಿಜಯೋತ್ಸವ, ನಾನು ಇದನ್ನು ವಿಜಯೋತ್ಸವ ಅಂತ ಕರೆಯೋದಕ್ಕೂ ಹೋಗುವುದಿಲ್ಲ. ನಾವೀಗ ಮಾಡಬೇಕಾಗಿರುವಂತಹ ಕೆಲಸ ಸಹಸ್ರಾರು ಕೆಲಸಗಳಿರೋದ್ರಿಂದ ಇದು ವಿಜಯೋತ್ಸವ ಆಚರಣೆ ಮಾಡೋ ಸಂದರ್ಭ ಅಲ್ಲ. ಇದೇ ವರ್ಷ ನಾವು ಅಂಬರೀಷ್ ಅವರನ್ನು ಕೂಡ ಕಳ್ಕೊಂಡಿರೋದ್ರಿಂದ ಇದು ವಿಜಯೋತ್ಸವ ಆಚರಣೆ ಮಾಡುವಂತಹ ಸಂದರ್ಭ ಅಲ್ಲ. ಈ ನಮ್ಮ ಬೆಳೆಗಳಿಗೆ ನೀರುಗಳು ಇಲ್ಲ ಅಂತ ಹೇಳಿ ನನ್ನ ರೈತರು ಒದ್ದಾಡೋ ಪರಿಸ್ಥಿತಿನಲ್ಲಿ ನಾವು ವಿಜಯೋತ್ಸವ ಮಾಡುವಂಥದ್ದಲ್ಲ. ನಿನ್ನೆಯಷ್ಟೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ 9.19 TMC ನೀರನ್ನ ಬಿಡಬೇಕು ಅಂತ, ತಮಿಳ್ನಾಡಿಗೆ ಬಿಡಬೇಕು ಅಂತ ಹೇಳಿರುವಂಥದ್ದು ಏನಿದೆಯೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಪಂದಿಸಬೇಕಾಗಿರೋದ್ರಿಂದ, ನಾವು ವಿಚಾರದಲ್ಲಿ ಕೆಲಸ ಮಾಡಬೇಕಾಗಿರೋದ್ರಿಂದ ಇದು ವಿಜಯೋತ್ಸವ ಮಾಡುವಂತ ಸಂದರ್ಭ ಅಲ್ಲ. ನನ್ನ ಅಂಬರೀಷನನ್ನ ಟೀಕೆ ಮಾಡಿದಂಥವ್ರು, ನನ್ನ ಅಂಬರೀಷನ ಅತ್ಯಂತ ಕೆಟ್ಟದಾಗಿ ನಡೆದಂಥವ್ರು, ನಡೆಸ್ಕೊಂಡಂಥವ್ರು ಇವರೆಲ್ಲರೂ ನೋಡಿದಾಗ ನಾವು ಇವತ್ತು ನೀವು ಕೊಟ್ಟಿರುವಂತಹ ಉತ್ತರ ಏನಿದೆ, ಅವ್ರು ಆಡಿರೋ ಒಂದೊಂದು ಪದಗಳಿಗೂ ಕೂಡ ನೀವು ಯಾವ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದೀರೋ ಈ ಉತ್ತರವೇ ನಮಗೆ ಶ್ರೀರಕ್ಷೆ ಆಗಬೇಕು. ನಿಮ್ಮ ಅಭಿಮಾನನೇ ಅವರ ಅಭಿವೃದ್ಧಿಯ ಕೆಲಸಗಳಿಗೆ ಶ್ರೀರಕ್ಷೆ ಆಗಬೇಕು. ಈ ಮನಸ್ಸು ಉಳಿಯೋ ಥರದಲ್ಲಿ ನೀವೆಲ್ಲರೂ ಕೂಡ ಅವ್ರಿಗೆ ಬೆಂಗಾವಲಾಗಿ ನಿಲ್ಬೇಕು. ಜೋಡೆತ್ತುಗಳ ವಿಷಯ ಪ್ರಸ್ತಾಪ ಮಾಡ್ಕೊಂಡು ಎಲ್ಲರೂ ಹೇಳ್ತಿದ್ದೀರಿ, ನಾನು ಈಗಲೂ ಹೇಳ್ತಿದ್ದೀನಿ, ಅವ್ ನಿಜವಾಗ್ಲೂ ಜೋಡೆತ್ತಿದ್ದಂಗೆ ಅವೆ. ನೀವ್ಯಾಕೆ ಹಂಗೆ ಪಾಪ ಕೆಣಕಿ ಕೆಣಕಿ ಓಡಿಸ್ಕೊಬಿಟ್ರಿ, ನೀವು ಇಷ್ಟೊಂದು ಕೆಣಕಕ್ಕೆ ಹೋಗ್ಬಾರ್ದಾಗಿತ್ತು, ಕೆಣಕದೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆಮೇಲೆ ನನಗನ್ಸೋದು ಈ ಡಕೋಟಾ ಎಕ್ಸ್ಪ್ರೆಸ್ ಇಲ್ಲೇ ಎಲ್ಲೋ ಇದೆ, ಇಲ್ಲಿ ಕೆಲಸ ಮಾಡ್ತಾ ಇದೆ. ಈ ಡಕೋಟಾ ಎಕ್ಸ್ಪ್ರೆಸ್ ಬ್ಯಾಗ್ ಬಿಟ್ರಿ ಅಂತ ಗೊತ್ತಾಗ್ಲಿಲ್ಲ. ಇವ್ರು ಹತ್ಕೊಂಡು ಕ್ಯಾನ್ವಾಸ್ ಮಾಡಿದ್ದು ಅದೇ ಡಕೋಟಾ ಎಕ್ಸ್ಪ್ರೆಸ್ ಹತ್ಕೊಂಡೆ, ಹೆಚ್ಚು ಕಡಿಮೆ ನೀವು ಓಡಾಡಿದ್ದೆಲ್ಲ ಹಂಗೆ ಇತ್ತು. ಈ ಸಂದರ್ಭದಲ್ಲಿ ನಮ್ಮ ಪುಟ್ಟಣ್ಣಯ್ಯನವರನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ಪುಟ್ಟಣ್ಣಯ್ಯನವರು ಏನು ಹೋರಾಟಗಳನ್ನು ಮಾಡ್ತಿದ್ರು ಕಾವೇರಿ ವಿಚಾರಕ್ಕೆ ಮತ್ತೆ ಈ ಭಾಗದ ಬೆಳೆಗಳಿಗೆ ಸಂಬಂಧಪಟ್ಟಂತೆ, ಆ ಜವಾಬ್ದಾರಿ ಅಮ್ಮ ಈಗ ನಿಮ್ಮ ಮೇಲಿದೆ. ಅವತ್ತಿಗೆ ನೀವು ಬರಬೇಕಾದ್ರೆ ಒಂಟಿ ಧ್ವನಿಯಾಗಿ ಬಂದಿದ್ರಿ, ಅಂಬರೀಷ್ದೇ ಸಿನಿಮಾಗಳ ಅಣ್ಣನ ಸಿನಿಮಾಗಳ ಹೆಸರನ್ನೇ ಹೇಳೋದಾದ್ರೆ ಅವತ್ತಿಗೆ ನೀವು ಬರಬೇಕಾದ್ರೆ ನಿಮ್ದು ಒಂಟಿ ಧ್ವನಿ. ನೀವು ಬರೋದ್ರೊಳಗೆ ಇಲ್ಲಿ ಸೃಷ್ಟಿಯಾಗಿದ್ದು 7 ಸುತ್ತಿನ ಕೋಟೆ, ಈ 7 ಸುತ್ತಿನ ಕೋಟೆ ಒಳಗಡೆನೇ ಚಕ್ರವ್ಯೂಹ, ಇದನ್ನ ಭೇದಿಸಬೇಕು ಅಂತ ಹೊರಡೋದ್ರೊಳಗಡೆ ಯಾವುದು ಮುಖಾಂತರ ಭೇದಿಸಿದ್ವಿ, ಪ್ರಜಾಪ್ರಭುತ್ವ ಅದೇ ಒಂದು ಹಬ್ಬ. ಅದಾದ್ಮೇಲೆ ನೀವು ಕೊಟ್ಟಿದ್ದೇನು ಲಾಸ್ಟ್ಗೆ 23ನೇ ತಾರೀಕು ಒಲವಿನ ಉಡುಗೊರೆ, ಇದರ ಪರಿಣಾಮ